ಆಮೇಲೆ ನರೇಂದ್ರ ಮೋದಿಯವರು ನೀವು ಅಡ್ವರ್ಟೈಸ್ ಮಾಡ್ತೀರ ನೋಡಿರ್ಬೇಕು ರೀ, ಯಾಕಂದ್ರೆ ನಿಮ್ಮ ಪತ್ರಿಕೆಗಳಲ್ಲೂ ಬಂದವೆ, ಟಿವಿನಲ್ಲೂ ಬಂದಿದೆ. ನಾವು 8 ವರ್ಷದಲ್ಲಿ ಕರ್ನಾಟಕಕ್ಕೆ ವಿವಿಧ ಯೋಜನೆಗಳ ಅಡಿಯಲ್ಲಿ 1,29,766 ಕೋಟಿ ಕೊಟ್ಟಿದ್ದೀವಿ ಅಂತ ಅಡ್ವರ್ಟೈಸ್ಮೆಂಟಲ್ಲಿ ಹಾಕಿದ್ದಾರೆ. ಏನು ಬೆಂತಟ್ಗಳಿದೆ? 1,29,766 ಕೋಟಿ 8 ವರ್ಷಗಳಲ್ಲಿ ಕರ್ನಾಟಕಕ್ಕೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಿಮಗೆ ಒಂದು ಮಾಹಿತಿ ಕೊಡಲಿಕ್ಕೆ ಬಯಸ್ತೇನೆ. ಈ 8 ವರ್ಷಗಳಲ್ಲಿ ಕರ್ನಾಟಕದಿಂದ ಕಲೆಕ್ಟ್ ಆಗಿರತಕ್ಕಂಥ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ಇವೆಲ್ಲ ಸೇರಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು 19,00,000 ಕೋಟಿ. ಅವ್ರು ಕೊಟ್ಟಿರೋದು ಎಷ್ಟು ನಮಗೆ ವಿವಿಧ ಯೋಜನೆಗಳಲ್ಲಿ? 1,29,766 ಕೋಟಿ. ನಮ್ಮಿಂದ ಕಲೆಕ್ಟ್ ಆಗಿರೋದು ಎಷ್ಟು? 19,00,000 ಕೋಟಿ. ಅದರಲ್ಲಿ ನಮ್ಮ ಷೇರು ತೆರಿಗೆ ಮತ್ತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಕೊಟ್ಟಿರ್ತಕ್ಕಂಥ ದುಡ್ಡು 2,14,000 ಕೋಟಿ ಕೊಟ್ಟಿದ್ದಾರೆ. ಕಳೆದ ವರ್ಷ 2021-22 ಕರ್ನಾಟಕದಿಂದ ಕಲೆಕ್ಟ್ ಆದಂಥ ಟ್ಯಾಕ್ಸು 3,00,000 ಕೋಟಿ. ಒಂದು ವರ್ಷ ಬರೀ 2021-22 ಒಂದೇ ವರ್ಷದಲ್ಲಿ ಕಲೆಕ್ಟ್ ಆಗಿರೋದು ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, GST, ಸೆಸ್ಸು ಎಲ್ಲ ಸೇರಿ 3,00,000 ಕೋಟಿ. 42% ಬರಬೇಕು ಅಂತಂತಂದರೆ 19,00,000 ಕೋಟಿನಲ್ಲಿ 8,00,000 ಕೋಟಿ ಬರಬೇಕು. ಕೊಟ್ಟಿರೋದು ಎಷ್ಟು ಇವರು? 4,00,000. ಇನ್ನು ಎಷ್ಟೋಗಿದೆ ಇವರಿಗೆ? 19,00,000 ಕೋಟಿನಲ್ಲಿ ಉಳಿದೆಲ್ಲ ಅವರೇ ಇಟ್ಕೊಂಡಿದ್ದಾರಲ್ಲ. ನ್ಯಾಷನಲ್ ಸರ್ವೆ ಸ್ಯಾಂಪಲ್ ಸರ್ವೆ ಪ್ರಕಾರ 2015-16 ರೈತ ಕುಟುಂಬದ ವಾರ್ಷಿಕ ಆದಾಯ 96,703 ಕೋಟಿ ಇತ್ತು. 703 ರೂಪಾಯಿ ಇತ್ತು, ಸಾರಿ, 96,703 ರೂಪಾಯಿ. ಅಂದರೆ ಒಂದು ತಿಂಗಳಿಗೆ ಒಬ್ಬರ ಆದಾಯ 8,000 ರೂಪಾಯಿ. ಅದೇ 2022 ಇದು 2022 ದ್ವಿಗುಣಗೊಳಿಸ್ತೀವಿ ರೈತರ ಆದಾಯ ಅಂತ ಹೇಳಿದ್ದದ್ದು ಇವರು 2022. ಸೊ ನಾವು ಅದ್ರ ಲೆಕ್ಕ ಹಾಕಿದ್ರೆ 1,72,694 ರೂಪಾಯಿ ಬರಬೇಕು ವರ್ಷಕ್ಕೆ ಇವರಿಗೆ ರೈತರ ಆದಾಯ. ಪ್ರತಿ ತಿಂಗಳು 22,000-25,000 ಬರಬೇಕು. ಬಂದಿದೆಯಾ ರೈತರಿಗೆ? ಸೊ ಕೃಷಿ ಆದಾಯ, ರೈತರದ ಆದಾಯ ಇದೆಯಲ್ಲ, ಇನ್ನು ಕಡಿಮೆ ಆಯಿತು, ಡಬಲ್ ಆಗಲಿಲ್ಲ. ಅವ್ರ ಸಾಲ ಜಾಸ್ತಿ ಆಯಿತು ಮತ್ತು ವ್ಯವಸಾಯದ ಖರ್ಚು ಜಾಸ್ತಿ ಆಯಿತು. ಇವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಸ್ವಾತಂತ್ರ್ಯ ಬಂತವಿಂದ ಅವರು 2014 ಇದ್ದಂಥ ಸಾಲ 53,11,000 ಕೋಟಿ. ಈ ವರ್ಷದ ಕೊನೆಗೆ ದೇಶದ ಮೇಲೆ ಇರ್ತಕ್ಕಂಥ ಸಾಲ 155,00,000. ಈ ವರ್ಷದ March end, ಈ ವರ್ಷ ಈ ಫೈನಾನ್ಷಿಯಲ್ ಇಯರ್ನಲ್ಲಿ March end 155,00,000 ಕೋಟಿ ಫ್ರಮ್ 53,00,011 ಕ್ರೋರ್. 53,11,000 ಕೋಟಿಯಿಂದ 8 ವರ್ಷಗಳಲ್ಲಿ ದೇಶದ ಮೇಲೆ ಸಾಲ ನರೇಂದ್ರ ಮೋದಿಯವರು ಬಂದಮೇಲೆ 155,00,000 ಈ March 23 155,00,000 ಕೋಟಿ ಆಗ್ತದೆ. ನರೇಂದ್ರ ಮೋದಿಯವರು ಮಾಡಿರೋ ಸಾಲ 102,00,000 ಕೋಟಿ. ಸ್ವಾತಂತ್ರ್ಯ ಬಂದವಿಂದ 2014 53.11,00,000 8 ವರ್ಷದಲ್ಲಿ 102,00,000